ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ನನ್ನ ಪ್ರಾಣ ಹೋದರೂ ಮೆಡಿಕಲ್ ಕಾಲೇಜನ್ನ ಬಿಟ್ಟು ಕೊಡಲ್ಲ, ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು. ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ವಿರುದ್ಧ ಡಿಕೆಶಿ ಗುಡುಗು. ಕೇರಳ ವಿಧಾನಸಭೆಯಲ್ಲೂ ಕನ್ನಡದ ಕಂಪು. ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ. ಕನ್ನಡದಲ್ಲಿ ಮುಸ್ಲಿಂ ಲೀಗ್ ಪಕ್ಷದ ಕಮರುದ್ದೀನ್ ಪ್ರತಿಜ್ಞೆ. ಜೆಡಿಎಸ್ ಪಕ್ಷದ ಶಾಸಕರು ಪಕ್ಷ ಬಿಡಲು ತಯಾರಾಗಿದ್ದಾರೆ. ಅವರ ಮೂಗಿಗೆ ತುಪ್ಪ ಸವರಲು ಕುಮಾರಸ್ವಾಮಿ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ. ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಗುದ್ದು. ಇದೀಗ ವಾರ್ತೆಗಳ ವಿವರ. ರೈಲ್ವೆ ನಿಲ್ದಾಣದಲ್ಲಿ ಕೆಲ ರೈಲುಗಳ ನಿಲುಗಡೆಯಾಗಬೇಕು ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಮೂಲಸೌಕರ್ಯ ಒದಗಿಸಲು ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ನರಹರಿ ಕುಲಕರ್ಣಿ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಚಿತ್ತಾಪುರ್ ಪಟ್ಟಣದ ರೈಲ್ವೆ ನಿಲ್ದಾಣದಿಂದ ತಾಂಡಕ್ಕೆ ಹೋಗಲು ಮೇಲ್ಸೇತುವೆ ನಿರ್ಮಾಣ ಮಾಡುವ ನಿಮಿತ್ತ ರೈಲ್ವೆ ಅಧಿಕಾರಿಗಳೊಂದಿಗೆ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಚಿತ್ತಾಪುರ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಅಧ್ಯಕ್ಷ ನರಹರಿ ಡಿ ಕುಲಕರ್ಣಿ ಸಂಸದ ಡಾಕ್ಟರ್ ಯಾದವ್ ಅವರನ್ನು ಭೇಟಿ ಮನವಿ ಪತ್ರ ಸಲ್ಲಿಸಿದರು. ಚಿತ್ತಾಪುರ್ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಇದರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಆ ಎರಡು ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಬೇಕು. ಇಲ್ಲಿನ ಪ್ರಯಾಣಿಕರು ಚಿತ್ತಾಪುರದಿಂದ ಸೊಲ್ಲಾಪುರಕ್ಕೆ ಹೋಗಬೇಕಾದ್ರೆ ವಾಡಿ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಹೋಗಬೇಕಾಗುತ್ತದೆ. ಇದರಿಂದ ಇಲ್ಲಿನ ಪ್ರಯಾಣಿಕರಿಗೆ ತುಂಬಾ ಕಷ್ಟವಾಗುತ್ತದೆ. ಆದ ಕಾರಣ ಸೊಲ್ಲಾಪುರ್ ಪ್ಯಾಸೆಂಜರ್ ರೈಲು ಚಿತ್ತಾಪುರಕ್ಕೆ ಬರುವಂತೆ ಮಾಡಬೇಕು ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ, ಈ ಕೂಡಲೇ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಚಿತ್ತಾಪುರ ರೈಲ್ವೆ ನಿಲ್ದಾಣದಲ್ಲಿ ಶತಾಬ್ದಿ ಎಲ್ಟಿಡಿ ಫಾಸ್ಟ್ ಪ್ಯಾಸೆಂಜರ್ ಕೊನಾರ್ಕ್ ರೈಲುಗಳು ನಿಲ್ಲಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ರವೀಂದ್ರ ಇವಣಿ, ಬಸವರಾಜ್ ಮಡಿವಾಳ್, ನರೇಶ್ ಕ್ಷೀರಸಾಗರ್ ಇದ್ದರು. ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದು ಈಗಾಗಲೇ ಒಂದು ವಾರ ಕಳೆದರೂ ಬಿಜೆಪಿ ಹಾಗೂ ಮಿತ್ರ ಪಕ್ಷ ಶಿವಸೇನೆ ಸರ್ಕಾರ ರಚನೆ ಮಾಡಲು ಅವಕಾಶ ಕೂಡ ಮಾಡಿಕೊಟ್ಟಿದೆ. ಆದರೂ ಎರಡು ಮೈತ್ರಿ ಪಕ್ಷಗಳು ಸರ್ಕಾರ ರಚನೆ ಮಾಡುವಲ್ಲಿ ಹಿಂದೇಟು ಹಾಕುತ್ತಿವೆ. ಇದೀಗ ಸರ್ಕಾರ ರಚನೆ ವಿಳಂಬದ ಬಗ್ಗೆ ಶಿವಸೇನೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದೆ. ಹರಿಯಾಣದಲ್ಲಿ ತಂದೆ ಜೈಲಿನಲ್ಲಿ ಇರುವವರಿಗೆ ಡಿಸಿಎಂ ಸ್ಥಾನ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ದುಷ್ಯಂತ್ ಅಂತವರು ಯಾರು ಇಲ್ಲ ಅಂತ ಹೇಳುವ ಮೂಲಕ ಸಂಜಯ್ ರಾವತ್ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ನಮಗೆ ರಾಜಕೀಯ ಅಂದ್ರೆ ಏನು, ಧರ್ಮ ಸತ್ಯ ಎಂದು ಕಲಿತುಕೊಂಡು ಬಂದಿದ್ದೇವೆ. ಸರ್ಕಾರ ರಚನೆಗೆ ಶಿವಸೇನೆಯ ಬಳಿ ಆಲ್ಟರ್ನೇಟಿವ್ ಉಪಾಯವಿದೆ, ಆದರೆ ಈ ಉಪಾಯವನ್ನು ಅನುಸರಿಸುವುದು ಬೇಡ ಅಂತ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಶಿವಸೇನೆ ಯಾವಾಗಲೂ ಸತ್ಯವನ್ನು ಹೇಳಿಕೊಂಡು ಬಂದಿದೆ, ನಮಗೆ ಅಧಿಕಾರದ ದಾಹ ಇಲ್ಲ ಅಂತ ರಾವತ್ ಹೇಳಿದ್ದಾರೆ. ಅಗರ ಸಬ್ ಆಪ್ ದೇಖೆ ತೋ ಮಹಾರಾಷ್ಟ್ರ ಕಿ ಜೋ ರಾಜನೀತಿ ಹೈ ಕಿತ್ನಿ ಪೇಚೀದಾ ಹುಯಿ ಹೈ ಯೇ ಆಪ್ಕೋ ಪತಾ ಚಲೇಗಾ. ಲೇಕಿನ್ ಸರ್ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಆನೆ ವಾಲೆ ಥೆ, ಅಬ್ ಐಸಿ ಖಬರೇ ವೋ ನಹೀ ಆ ರಹೇ, ದೋ ಕಮಿಟಿ ಕೆ ಲೋಗ್ ಜೋ ಹೈ ವೋ ಆಯೆಂಗೆ ಔರ್ ಅಬ್ಸರ್ವ್ ಕರೆಂಗೆ, ಶಿವಸೇನಾ ಕೋ ಬಿಜೆಪಿ ಜೋ ಹೈ ವೋ ಸಬಕ್ ಸಿಖಾನಾ ಚಾಹತಿ ಐಸಿ ಖಬರೇ ಆ ರಹೀ ಹೈ. ಜಮೀನು ವಿಷಯಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಘಟನೆಯಲ್ಲಿ ಮೂವರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾದಗಿರಿ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿ ಘಟನೆ ಜರುಗಿದೆ. ಸರ್ಕಾರದ ಜಾಗದಲ್ಲಿ ಖಾಸಗಿ ವ್ಯಕ್ತಿಯು ಉಳುಮೆ ಮಾಡಲು ಮುಂದಾಗಿದ್ದ. ಈ ವೇಳೆ ಸರ್ಕಾರಿ ಜಾಗವು ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಕೆಲ ಗ್ರಾಮಸ್ಥರ ಗುಂಪು ಹಾಗೂ ಒತ್ತುವರಿ ಮಾಡಿಕೊಂಡಿದ್ದವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೆಲವರು ಹಲ್ಲೆ ನಡೆಸಿದ್ದಾರೆಂದು ಹಲ್ಲೆಗೊಳಗಾದವರು ಆರೋಪವಾಗಿದೆ. ಸೈದಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ವಿರುದ್ಧ ದೂರು ನೀಡಿದ ರೈತ. ಆಸ್ಪದ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಬೆಂಬಲ ನೀಡಿದ್ದಾರೆ ಎಂದು ಆರೋಪಿಸಿ ಲಕ್ಕೂರು ಗ್ರಾಮದ ರೈತ ರಾಜಗೋಪಾಲಗೌಡ ಎಂಬುವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ರೈತ ರಾಜಗೋಪಾಲಗೌಡ ಎಂಬುವರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸರ್ಕಾರದ ನಿಯಮಾನುಸಾರ ಯಾವುದೇ ನೋಟಿಸ್ ನೀಡದೆ, ಭೂ ಸ್ವಾಧೀನ ನಿಯಮಗಳನ್ನು ಪಾಲಿಸದೆ, ಸಂಸದರು ಅಧಿಕಾರಿಗಳಿಂದ ಸೂಕ್ತ ದಾಖಲೆಗಳು ಪಡೆಯದೆ, ಜಮೀನು ಮಾಲಕರಿಗೆ ತಿಳಿಸದೆ ಕಾನೂನು ಬಾಹಿರವಾಗಿ ಖಾಸಗಿ ಭೂಮಿಯನ್ನು ಅತಿಕ್ರಮಣ ಮಾಡಿ ಏಕಾಏಕಿ
ರಸ್ತೆ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ರಕ್ಷಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಲಕ್ಕೂರು ಸಮೀಪದ ಜಗದೇವನಹಳ್ಳಿಯ ತಮ್ಮ ಜಮೀನಿಗೆ ಅಕ್ಟೋಬರ್ 24ರಂದು ಸಂಸದರು ಮತ್ತು ಅಧಿಕಾರಿಗಳು ಪ್ರವೇಶಿಸಿದ್ದಾರೆ. ಮಾಲೂರು ತಹಸೀಲ್ದಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ 27 ಮಂದಿಯ ವಿರುದ್ಧ ಅವರು ದೂರು ನೀಡಿದ್ದಾರೆ. ಸ್ವಂತ ಜಮೀನಿಗೆ ಪ್ರವೇಶಿಸಿ ದಬ್ಬಾಳಿಕೆಯಿಂದ ರಸ್ತೆ ನಿರ್ಮಿಸಿ ಮರಗಳನ್ನು ನಾಶಗೊಳಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಂಸದರ ವಿರುದ್ಧ ದೂರು ನನ್ನ ಕೈಗೆ ಕೊಟ್ಟಿಲ್ಲ. ಒಂದು ವೇಳೆ ಟಪಾಲ್ಗೆ ಕೊಟ್ಟಿದ್ರೆ ಇಂದು ರಜೆ ಇರುವ ಕಾರಣ ನಾಳೆ ಮಾಹಿತಿ ಸಿಕ್ಕಿದ ಕೂಡಲೇ ಪರಿಶೀಲನೆ ಮಾಡುವೆ. ಕಾರ್ತಿಕ್ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ. ಜಗದೇವನಹಳ್ಳಿ ಗ್ರಾಮಕ್ಕೆ ಈಗಾಗಲೇ ಡಾಂಬು ರಸ್ತೆ ಇದೆ. ಪ್ರತ್ಯೇಕವಾಗಿ ಇನ್ನೊಂದು ಬೈಪಾಸ್ ರಸ್ತೆ ಬೇಕಾಗಿರಲಿಲ್ಲ. ಅದು ಅಲ್ಲದೆ ನನಗೆ ಭೂಸ್ವಾಧೀನ ಮಾಡಿಕೊಳ್ಳುವ ಯಾವುದೇ ನೋಟಿಸ್ ನೀಡಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ ಏನು ಮಾಡದೆ ಏಕಾಏಕಿ ಕಂದಾಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ನನ್ನ ಗಮನಕ್ಕೆ ತರದೆ ನನ್ನ ಸ್ವಂತ ಜಮೀನಿನ ಸಂಸದರೇ ಖುದ್ದು ನಿಂತು ಅತಿಕ್ರಮಣ ಮಾಡಿ ರಸ್ತೆ ಮಾಡಿರುವುದು ಸರಿಯಲ್ಲ ಎಂದು ಲಕ್ಕೂರು ರಾಜಗೋಪಾಲ್ ಗೌಡ ದೂರಿದ್ದಾರೆ. ನನ್ನ ಪ್ರಾಣ ಹೋಗಲಿ, ಆದರೆ ಮೆಡಿಕಲ್ ಕಾಲೇಜು ಬಿಟ್ಟು ಕೊಡುವುದಿಲ್ಲ. ಡಿಕೆ ಶಿವಕುಮಾರ್. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಹೋರಾಟ ಮಾಡಲು ನಾನು ಸಿದ್ಧನಿದ್ದು ವಿಧಾನಸೌಧದಲ್ಲಿ ನನ್ನ ಪ್ರಾಣ ಬೇಕಿದ್ರೂ ಹೋಗಲಿ, ಆದರೆ ಮೆಡಿಕಲ್ ಕಾಲೇಜನ್ನು ಮಾತ್ರ ಬಿಟ್ಟು ಕೊಡುವುದಿಲ್ಲ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸದಾಶಿವನಗರದ ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನಕಪುರದಲ್ಲೇ ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಬೇಕು, ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು, ಆದರೆ ಯಡಿಯೂರಪ್ಪ ಅದನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡಲು ಚಿಂತನೆ ನಡೆಸಿದ್ದಾರೆ. ಯಡಿಯೂರಪ್ಪ ಅವರು ಧೋರಣೆ ಸರಿಯಿಲ್ಲ. ಸುಧಾಕರ್ ಯಾರು? ನಮಗೆ ಸುಧಾಕರ್ ನನ್ನ ಮೇಲೆ ಏನಾದರೂ ಹೇಗೆ ತನ ಮಾಡಿಕೊಳ್ಳಲಿ ಅಥವಾ ತನ್ನನ್ನು ನೇಣಿಗೆ ಹಾಕಲಿ, ಮೆಡಿಕಲ್ ಕಾಲೇಜು ನನ್ನ ಕನಸಿನ ಯೋಜನೆಯಾಗಿದೆ, ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಎಂದರು. ಅವರು ಸ್ಪಷ್ಟಪಡಿಸಿದರು, ಯಡಿಯೂರಪ್ಪ ಬಗ್ಗೆ ನಾನು ಮಾತನಾಡುವುದಿಲ್ಲ, ಪಾಪ ನಾನು ಮಾತನಾಡುವುದರಿಂದ ಅವರಿಗೆ ಕುರ್ಚಿಗೆ ಸಮಸ್ಯೆ ಆಗುವುದು ಬೇಡ, ನನ್ನ ಜೊತೆ ಯಡಿಯೂರಪ್ಪ ಏನು ಮಾತನಾಡಿಲ್ಲ, ಆದರೆ ಕೆಲ ಬಿಜೆಪಿ ಸ್ನೇಹಿತರು ನನಗೆ ಶುಭ ಕೋರಿದ್ದಾರೆ, ಅವರ ಹೆಸರು ಇವಾಗ ಹೇಳುವುದು ಬೇಡ ಬಿಡಿ ಎಂದರು. ಅಕ್ಟೋಬರ್ 30ರಂದು ದೆಹಲಿ ಹೈಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಇದೆ, ಹೋಗಬೇಕು, ಆರೋಗ್ಯ ತಪಾಸಣೆ ಮಾಡಿಸಬೇಕಿದೆ, ನಿನ್ನೆ ವಕೀಲರನ್ನ ಭೇಟಿ ಮಾಡಲು ಆಗಲಿಲ್ಲ, ಇವತ್ತು ಅವರನ್ನ ಭೇಟಿ ಮಾಡುತ್ತೇನೆ ಎಂದರು. ಇನ್ನು ಪಕ್ಷದ ಅಧ್ಯಕ್ಷರು ಉಪಚುನಾವಣೆಗಳ ಬಗ್ಗೆ ತಮ್ಮ ಜೊತೆ ಚರ್ಚೆ ನಡೆಸಿಲ್ಲ, 2 ತಿಂಗಳ ಮೇಲಾಯಿತು, ನನ್ನ ದೂರವಾಣಿ ಸಂಪರ್ಕ ಕಡಿತಗೊಂಡು ಯಾರಿಗೂ ಸಂಪರ್ಕಕ್ಕೆ ಸಿಗಲಿಲ್ಲ, ಮೊಬೈಲ್ ಸಿಮ್ ಬೇರೆ ತರಿಸಿಕೊಂಡು ನಾಯಕರ ಜೊತೆ ಮಾತನಾಡುತ್ತೇನೆ ಎಂದು ಅವರು ಹೇಳಿದರು. ಉಪಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗುತ್ತೇನೆ ಎಂಬ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಎಂಟಿಬಿ ನಾಗರಾಜ್ ಅವರು ದೊಡ್ಡವರು, ಸಮಯ ಬಂದಾಗ ಉತ್ತರ ಕೊಡುತ್ತೇನೆ ಎಂದು ಚುಟುಕಾಗಿ ಎಚ್ಚರಿಕೆ ನೀಡಿದರು. ಸದ್ಯ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತ ಸಹಾಯಕ ರಮೇಶ್ ಮನೆಗೆ ಹೋಗುತ್ತೇನೆ, ನಮ್ಮ ಹುಡುಗ ಅವನು, ನಮ್ಮ ಕ್ಷೇತ್ರದವನು ಅವನು ಎಂದು ಹೇಳಿದರು. ಅರ್ಥ ಆಯ್ತಾ? ಅದನ್ನ ಅವರು ಈಗ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿ ಚಿಕ್ಕಬಳ್ಳಾಪುರ ಶಿಫ್ಟ್ ಮಾಡೋದು. ನಾನು ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಿದ್ದು ನಂಗೇನು ಬೇ, ಇನ್ನು 100 ಕೊಡಲಿ, ಆ್ಯಸ್ ಎ ಚೀಫ್ ಮಿನಿಸ್ಟರ್ 100 ಬೇಕಾಗಿ ಕೊಡಲಿ. ಬಜೆಟಲ್ಲಿ ಆಗಿರೋದನ್ನ ಇದನ್ನು ಮಾಡಿ ಫಸ್ಟು ಏನು ವಜಾ ಮಾಡಿದಾರಲ್ಲ ಈ ಡಿ ಕೆ ಶಿವಕುಮಾರ್, ನಾನು ಹೇಳ್ತಾ ಇದ್ದೀನಿ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಆ ಕನಕಪುರ ಜನತೆಗೋಸ್ಕರ ನಾನು ಯಾವ ರೀತಿ ಹೋರಾಟ ಸ್ವರೂಪ ನನಗೆ ಪತ್ರ ಬರೀತೀನಿ ಅವ್ರಿಗೆ, ಚೀಫ್ ಮಿನಿಸ್ಟರ್ಗೆ. ಪಾಪ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಆ ಸೆನ್ಸಿಟಿವ್ನೆಸ್ ಗೊತ್ತಿದೆಯೋ. ಕೇರಳ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮಂಜೇಶ್ವರ ಕ್ಷೇತ್ರದ ಯುಡಿಎಫ್ ಶಾಸಕ ಎಂಸಿ ಕಮರುದ್ದೀನ್ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಕನ್ನಡಿಗರ ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಎಂಸಿ ಕಮರುದ್ದೀನ್ ಚೊಚ್ಚಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ 5 ನೂತನ ಶಾಸಕರು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಿದರು. ವಿಕೆ ಪ್ರಶಾಂತ್, ಕೆವಿ ಜನೀಶ್ ಕುಮಾರ್, ಟಿಜೆ ವಿನೋದ್, ಶನಿಮೋಲ್ ಉಸ್ಮಾನ್ ಮತ್ತು ಕಮರುದ್ದೀನ್ ಸ್ಪೀಕರ್ ಪಿ ಶ್ರೀರಾಮಕೃಷ್ಣನ್ ಅವರ ಸಮ್ಮುಖದಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಕಮರುದ್ದೀನ್ ಅವರು ಕನ್ನಡದಲ್ಲಿ ಹಾಗೂ ಇತರ 4 ಶಾಸಕರು ಮಲಯಾಳಂ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಶಾಸಕರಾಗಿದ್ದ ಪಿಬಿ ಅಬ್ದುಲ್ ರಜಾಕ್ ನಿಧನದಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಅಕ್ಟೋಬರ್ 21ರಂದು ಉಪಚುನಾವಣೆ ನಡೆದಿತ್ತು. ಉಪಚುನಾವಣೆಯಲ್ಲಿ 7,923 ಮತಗಳ ಅಂತರದಿಂದ ಕಮರುದ್ದೀನ್ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎಂಸಿ ಕಮರುದ್ದೀನ್ ಅವರ ಯುಡಿಎಫ್ಗೆ ಇಲ್ಲಿ ಗೆಲುವು ನಿರೀಕ್ಷಿತವಾಗಿತ್ತು. ಕಮರುದ್ದೀನ್ ಅವರು 65,407 ಮತಗಳನ್ನು ಗಳಿಸಿ ಗೆಲುವು ಸಾಧಿಸಿದ್ದು, ಎನ್ಡಿಎ ಅಭ್ಯರ್ಥಿ ರವೀಶ್ ತಂತ್ರಿ ಕುಂಟಾರು 57,484 ಮತಗಳನ್ನು ಗಳಿಸಿದ್ದಾರೆ. ಎಲ್ಡಿಎಫ್ ಅಭ್ಯರ್ಥಿ ಶಂಕರ್ ರೈ 38,233 ಮತಗಳನ್ನು ಪಡೆದಿದ್ದು, ಇದೊಂದು ತ್ರಿಕೋನ ಸ್ಪರ್ಧೆಯ ಕ್ಷೇತ್ರವಾಗಿತ್ತು. ಕರ್ನಾಟಕಕ್ಕೆ ತಾಗಿಕೊಂಡಿರುವ ಕ್ಷೇತ್ರವೂ ಆಗಿರುವ ಮಂಜೇಶ್ವರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಚಾರಕ್ಕೆ ಹೋಗಿದ್ರು. ಮುಸ್ಲಿಂ ಲೀಗ್ ಕಾಂಗ್ರೆಸ್ ಬೆಂಬಲಿತ ಯುಡಿಎಫ್ ಅಭ್ಯರ್ಥಿಯನ್ನ ಈ ಬಾರಿ ಶತಾಯುಗತಾಯಿ ಸೋಲಿಸಿ ಬಿಜೆಪಿ ಧ್ವಜ ಹಾರಿಸಬೇಕೆಂದು ಬಿಜೆಪಿ ತೀರ್ಮಾನಿಸಿತ್ತು. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ಗೂ ಮಂಜೇಶ್ವರ ಕ್ಷೇತ್ರವನ್ನು ಗೆಲ್ಲಿಸಿಕೊಡುವುದು ಪ್ರತಿಷ್ಠೆ ವಿಷಯವಾಗಿತ್ತು. ಆದರೆ ಜಾತ್ಯತೀತ ಮತಗಳ ಧ್ರುವೀಕರಣದಿಂದ ಎಂಸಿ ಕಮರುದ್ದೀನ್ ಗೆಲುವಿಗೆ ನಗೆ ಬೀರಿದ್ದಾರೆ. ಮಾತ್ರವಲ್ಲ, ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಗಡಿ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಇಡೀ ರಾಜ್ಯದ ಕನ್ನಡಿಗರ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಎಂಸಿ ಕಮರುದ್ದೀನ್ ಎಂಬ ಹೆಸರಿನ ನಾನು ವಿಧಾನಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವದ ಬಹುಮತ್ವವನ್ನು ಮತ್ತು ಅಖಂಡತೆಯೆಂದು ಎತ್ತಿಬಿಡುತ್ತೇನೆ ಎಂದು ನಾನು ಈ ಕೈಗೊಳ್ಳರಿವು ಕರ್ತವ್ಯವನ್ನು ಶ್ರದ್ಧಾಪೂರ್ವವಾಗಿ ನಿರ್ವಹಿಸುತ್ತೇನೆಂದು
ಅಲ್ಲಾಹುವಿನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸೇಡಂ ತಾಲೂಕಿನ ಮುಧೋಳು ಗ್ರಾಮದ ಸರ್ಕಾರಿ ವಸತಿ ನಿಲಯದ ಐವರು ವಿದ್ಯಾರ್ಥಿಗಳು ಮಂಗಳವಾರ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರು ಸೇಡಂ ತಾಲೂಕಿನ ಕೊತ್ತಪ್ಪಲ್ಲಿ ಗ್ರಾಮ ದೂರಿನಲ್ಲಾಗಿದ್ದು ಅರ್ಜುನ್ ರಾಠೋಡ್ 14 ವರ್ಷ ವಯಸ್ಸು, ಜೀತು ರಾಠೋಡ್ 16 ವರ್ಷ ವಯಸ್ಸು, ರವೀಂದ್ರ ಹನುಮಂತ್ ರಾಠೋಡ್ 14 ವರ್ಷ ವಯಸ್ಸು, ಅಂಕುಶ್ ಜಾಧವ್ 14 ವರ್ಷ ವಯಸ್ಸು, ಜೀತಾಲ್ ರಾಠೋಡ್ 14 ವರ್ಷ ವಯಸ್ಸು ನಾಪತ್ತೆಯಾಗಿರುವ ವಿದ್ಯಾರ್ಥಿಗಳು ಎಂದು ತಿಳಿದು ಬಂದಿದೆ. ಮುಧೋಳ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ತಮ್ಮರಾಯ ಪಟೇಲ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಗೆಳೆಯರೊಂದಿಗೆ ಕೆರೆಗೆ ಈಜಲು ಹೋಗಿ ಯುವಕನೋರ್ವ ಮುಳುಗಿ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಂಗಳವಾರ ಮುಂಜಾನೆ 7 ಗಂಟೆಗೆ ಗೆಳೆಯರೊಂದಿಗೆ ಕೆರೆಗೆ ಈಜಲು ಹೋಗಿ ಮುಳುಗಿ ಸಾವನ್ನಪ್ಪಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ರವಿ ಮಾರುತಿ ಭಜಂತ್ರಿ ಎಂಬ ಯುವಕ ಪಿಯುಸಿ 2ನೇ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದ, ಗೆಳೆಯರೊಂದಿಗೆ ಈಜಲು ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಮುಳುಗಿದ ರವಿ ಭಜಂತ್ರಿಯನ್ನು ಹುಡುಕಲು ಈಜು ತಜ್ಞರು, ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳದವರು ಸುಮಾರು 7 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಶವವನ್ನ ಮೇಲಕ್ಕೆತ್ತಿದ್ದಾರೆ. ಮುಳುಗಿ ಸಾವನ್ನಪ್ಪಿದ ಯುವಕನ ತಂದೆ ತಾಯಿಯ ರೋದನ ಮುಗಿಲು ಮುಟ್ಟಿದೆ. ಬಿಜೆಪಿ ಸರ್ಕಾರ ಉರುಳಿಸಿ ಸಿದ್ದರಾಮಯ್ಯ ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗುತ್ತಿದ್ದಾರೆಂಬ ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸರ್ಕಾರ ಕೆಡುವುದು ಅಭ್ಯಾಸ ದೇವೇಗೌಡರ ಮನೆಯವರಿಗೆ ಇದೆ, ಅದು ನನಗಲ್ಲ ಎಂದು ಆರೋಪಿಸಿದ್ದಾರೆ. ಬೆಳಗಾವಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, 15 ವಿಧಾನಸಭೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮಧ್ಯಂತರ ಚುನಾವಣೆಯಲ್ಲಿ ಬಿಜೆಪಿ ಸೋಲು ಅನುಭವಿಸಿದಾಗ ಯಡಿಯೂರಪ್ಪ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾಗುತ್ತದೆ, ನಂತರ ನಾವು ಚುನಾವಣೆ ಎದುರಿಸುತ್ತೇವೆ ಎಂಬ ಉದ್ದೇಶದಿಂದ ನಾನು ಹೇಳಲಿದ್ದೇನೆ. ಜೆಡಿಎಸ್ ಪಕ್ಷದ ಶಾಸಕರು ಪಕ್ಷ ಬಿಡಲು ತಯಾರಾಗಿದ್ದಾರೆ, ಅವರ ಮೂಗಿಗೆ ತುಪ್ಪ ಸವರಲು ಕುಮಾರಸ್ವಾಮಿ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಅಧಿಕಾರದ ಕನಸು ಯಾವತ್ತೂ ಕಂಡವನಲ್ಲ, ಅಧಿಕಾರದ ಆಸೆ ಕುಮಾರಸ್ವಾಮಿಗಿದೆ. 14 ತಿಂಗಳು ನಾವು ಸಹಕಾರ ನೀಡಿದ್ದರಿಂದಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರು, ನಾವು ಸಹಕಾರ ನೀಡಿಲ್ಲ ಎಂಬ ಆರೋಪ ಮಾಡುವ ಇವರು ಮೊದಲನೇ ದಿನಕ್ಕೆ ರಾಜೀನಾಮೆ ನೀಡಬೇಕಾಗಿತ್ತು ಎಂದು ಪ್ರಶ್ನಿಸಿದ್ದಾರೆ. ಅನ್ನಭಾಗ್ಯ ಯೋಜನೆ ತಂದವನು ನಾನು, ಸರ್ಕಾರದ ಹಣ ಕುಮಾರಸ್ವಾಮಿ ನೀಡಿದ್ದು, ಜೊತೆಗೆ ಇಂದಿರಾ ಕ್ಯಾಂಟೀನ್ ಸರ್ಕಾರ ಮುಚ್ಚಲ್ಲ, ಮುಚ್ಚಿದರೆ ನಾವು ಹೋರಾಟ ಮಾಡುತ್ತೇವೆ, ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಎಲ್ಲ 15 ವಿಧಾನಸಭೆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಘೋಷಣೆ ಮಾಡುತ್ತೇವೆ ಎಂದು ಹೇಳಿದರು. 13,500 ಪ್ಲಸ್ 10,000 ಕೊಡ್ತೀನಿ, ಅದು ಕೊಟ್ಟಿಲ್ಲ ಇವತ್ತಿನವರಿಗೆ. ರಾಮದುರ್ಗದ MLA ಪಾಪ ಅವ್ರಿಗೇನು, ಅವ್ರು ಜನರ ಕಷ್ಟ ಗಂಭೀರ ತಗೊಂಡ ಕಾಣಿಸ್ತಾ ಇಲ್ಲ ಅವರು ಅಲ್ವಾ. ಈಗ ಇಲ್ಲಿ ಹುಬ್ಳಿಗೆ ಬಂದು ಮೀಟಿಂಗ್ ಮಾಡ್ತಾರೆ ಸರ್, 3ನೇ ಸಾರಿ ಪ್ರವಾಹಕ್ಕೆ ಜನ ಎಲ್ಲ ಬೀದಿಯಲ್ಲಿ ವಾಸ ಮಾಡ್ತಿರ್ತಾರೆ, ಅದೇ ಸಂದರ್ಭದಲ್ಲಿ CM ಅವರು ಬಂದು ಹುಬ್ಳಿಯಲ್ಲಿ ರಾಜಕೀಯ ಮೀಟಿಂಗ್ ಮಾಡ್ತಾರೆ, ಬೆಳಗಾವಿಗೆ ಬಂದು ಇಲ್ಲಿ ಜನರ ಸಮಸ್ಯೆ ಆಲಿಸೋದಿಲ್ಲ, ಇಲ್ಲಿ ಜನರಿಗೆ ಸ್ಪಂದನೆ ಮಾಡಿ. ಇಲ್ಲಿ ಹುಬ್ಳಿಗೆ ಬರ್ತಾರೆ, ಹುಬ್ಳಿಲಿ ಬಂದು ಟಿಕೆಟ್ ಹಂಚಿಕೆ ಮಾಡೋಕೆ ಅಲ್ಲಿ ಬರ್ತಾರೆ, ಹುಬ್ಳಿಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡೋಕ್ಕೆ. ಏನು ನೆಕ್ಸ್ಟ್ ಏನು ಕೆಲಸ ಇಲ್ಲ ಅವ್ರಿಗೆ, ಬೆಳಗಾವಿಗೆ ಬರ್ಬೋದಾಗಿತ್ತು, ಧಾರವಾಡ ಹೋಗ್ಬೋದಾಗಿತ್ತು, ಬಂದೇ ಇಲ್ಲ. ಮತ್ತು ಯಾವ ಜಿಲ್ಲಾ ಮಂತ್ರಿಗಳು ಎಲ್ಲೂ ಹೋಗ್ದಲ್ಲ, 7-8 ಜಿಲ್ಲೆ ಕೊಟ್ಬಿಟ್ಟಿದ್ದಾರೆ, ಎಲ್ಲೂ ಹೋಗಲ್ಲ, ಯಾರು ಕಷ್ಟನೂ ಕೇಳಲ್ಲ, ಏನು ಮಾಡಲ್ಲ. ಬಟ್ ಪಾಪ ಅವರು ಇದರಿಂದ ಪಾಠ ಕಲಿಬೇಕಾಗಿತ್ತು. ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗಿದೆ ಅಲ್ಲೆಲ್ಲ ಸೋಲಿಸಿದ್ದಾರೆ, ಅದರಿಂದ ಅವರು ಪಾಠ ಕಲಿಬೋದಾಗಿತ್ತು. ಕರ್ನಾಟಕದಲ್ಲೂ ಕೂಡ ಈ ಉಪಚುನಾವಣೆಗಳಲ್ಲಿ ಸೋಲಿಸ್ತಾರೆ ಜನ ಅವ್ರಿಗೆ. ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಬಂದರೆ ಭಯ ಬಿಡಲ್ಲ ಸರ್? ಜಗದೀಶ್ ಶೆಟ್ಟರು ಬೆಳಗಾವಿಗೆ ಬಂದರೆ ಭಯ ಬಿಡಲ್ಲ. ಪಾಪ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದವರಲ್ಲ, ಬರೀ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅಸಮಾಧಾನ ಇದೆ, ಅದಕ್ಕೆ ಎಲ್ಲೂ ಹೋಗಲ್ಲ. ಚೀಫ್ ಮಿನಿಸ್ಟರ್ ಆಗಿದ್ದವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಲಿಲ್ಲ, ಅವರಿಗೆ ಸೌದಿಗೆ ಮಾಡಿಬಿಟ್ರು ಸೋತವ್ರಿಗೆ.
ಸೊ ಇವ್ರಿಗೆ ನ್ಯಾಚುರಲಿ ಅಸಮಾಧಾನ ಇದೆ. ಅದಕ್ಕೆ ಸಿ ಜನಗಳ ಕಷ್ಟ ಅವ್ರಿಗೆ ಕೇಳಬೇಕಲ್ಲ, ಅಸಮಾಧಾನ ಇದ್ರೆ ಅವ್ರ ಹೈಕಮಾಂಡ್ ಜೊತೆ ಫೈಟ್ ಮಾಡಬೇಕು, ಇಲ್ಲದ್ರೆ ಮಂತ್ರಿ ಕೆಲಸ ನಂಗೆ ಬೇಡ ಅಂತ ಬಿಟ್ಬಿಡ್ಬೇಕಾಗಿತ್ತು. ಜವಾಬ್ದಾರಿ ತಗಂದ್ಮೇಲೆ ಬಡವ್ರ ಕೆಲಸ ಕೇಳಬೇಕಲ್ಲ, ಸಂತ್ರಸ್ತರ ಕಷ್ಟ ಕೇಳಬೇಕಲ್ಲ. ಸರ್, ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯವರಿಗೆ ಇನ್ನೂ ಜನರ ಕಷ್ಟ ಬೇಕಾಗಿಲ್ಲ, ಅವ್ರಿಗೆ ಇಲೆಕ್ಷನ್ ಹೋಗಕ್ಕೆ ರೆಡಿ ಆಗಿದ್ದಾರೆ, ಬೈ ಇಲೆಕ್ಷನ್ ಓಡಾಡ್ತಿಲ್ಲ. ಪಾಪ ಅವ್ರು ಇದೇ ಮೊದಲನೇ ಸಾರಿ ಬಂದಿರೋದು, ಹಿಂದಿಯವಲ್ಲರು ಬಂದಿದ್ದೀರಾ? ನಾನು ಎರಡು ಸಾರಿ ಬಂದಿದ್ದೀನಿ ಬೆಳಗಾವಿಗೆ, ಬೆಳಗಾವಿಯಲ್ಲೇ ಬಂದಿದ್ದೀನಿ, ಭಾಳ ಎರಡು ಸಾರಿ ಬಂದು ಹೋಗಿದ್ದೀನಿ, ಎಲ್ಲ ತಾಲೂಕುಗಳಿಗೂ ಹೋಗಿದ್ದೀನಿ. ಕುಮಾರಸ್ವಾಮಿಗೆ ಪಾಪ ಅವರು ರಾಜಕೀಯವಾಗಿ ಏನೋ ಹೇಳ್ತಾರೆ. ನೋಡಪ್ಪ, ಎಲೆಕ್ಷನ್ ಬಂದರೆ ಓಡೋಗಕ್ಕಾಗತ್ತಾ? ನಾನೇನು ಹೇಳಿದೆ ಅಂದರೆ ಎಲೆಕ್ಷನ್ ಬರ್ಬೋದು ಡಿಸೆಂಬರ್, ಎಲೆಕ್ಷನ್ ಕಮಿಷನ್ ಅವರು ಅನೌನ್ಸ್ ಮಾಡಿದ್ದಾರಲ್ರಿ. ಕೆಡುವಕ್ಕೆ ಹೋಗೋದಿಲ್ಲ, ಅವೆಲ್ಲ ಕೆಡುವುದು ಅಭ್ಯಾಸ ಇರೋದು ಅವ್ರಿಗೆ, ದೇವೇಗೌಡರು ಮನೆಯವರಿಗೆ ಸರ್ಕಾರ ಕೆಡುವುದು ಅವೆಲ್ಲ. ಕವಲೇದುರ್ಗ ತೀರ್ಥಹಳ್ಳಿ ತಾಲೂಕಿನ ಹಸಿರು ಸಿರಿಯಿಂದ ಸಮೃದ್ಧವಾದ ಮೋಹಕ ತಾಣವಾಗಿದೆ. ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಕವಲೇದುರ್ಗ ತೀರ್ಥಹಳ್ಳಿ ತಾಲೂಕಿನ ಹಸಿರು ಸಿರಿಯಿಂದ ಸಮೃದ್ಧವಾದ ಮೋಹಕ ತಾಣ ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ತೀರ್ಥಹಳ್ಳಿ ಸಾಲೂರು ಮಾರ್ಗವಾಗಿ ದಟ್ಟ ಕಾಡುಗಳಿಂದ ಕೂಡಿದ ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲಿ ಸಾಗಿದಾಗ ಈ ದುರ್ಗ ಎದುರಾಗುತ್ತದೆ. ಇದೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವದ ನೈಸರ್ಗಿಕ ಸುಂದರ ತಾಣ. ಇಲ್ಲಿ 9ನೇ ಶತಮಾನದ ಕೋಟೆ ಇದೆ. ಇದು ಕೆಳದಿ ಸಂಸ್ಥಾನದ 4ನೆಯ ಹಾಗೂ ಕೊನೆಯ ರಾಜಧಾನಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಕೆಳದಿ ಸಂಸ್ಥಾನದ ಅನೇಕ ಐತಿಹಾಸಿಕ ಕುರುಹುಗಳು ಹಾಗೂ ಅಂದಿನ ವಾಸ್ತುಶಿಲ್ಪ ಕಲೆ ಮತ್ತು ಸಂಸ್ಕೃತಿಗಳಿಗೆ ಈ ಕೋಟೆ ಇಂದು ಸಾಕ್ಷಿಯಾಗಿ ನಿಲ್ಲುತ್ತದೆ. ಕವಲೇದುರ್ಗ ಎನ್ನುವುದು ಕಾವಲು ದುರ್ಗ ಎಂಬ ಹೆಸರಿನ ಅಪಭ್ರಂಶ. ಕರ್ನಾಟಕದ ಇತಿಹಾಸದಲ್ಲಿ ನಾಗರಕಂಡ ಬನವಾಸಿ ನಾಡೆಂದು ಖ್ಯಾತಗೊಂಡಿದ್ದ ಮಲೆನಾಡು ಪ್ರದೇಶದ ಕವಲೇದುರ್ಗ ಒಂದು ಐತಿಹಾಸಿಕ ತಾಣ. ಮಲ್ಲವ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಕವಲೇದುರ್ಗ ಭುವನಗಿರಿ ದುರ್ಗ ಸಂಸ್ಥಾನವಾಗಿ ಮಾರ್ಪಟ್ಟ ಹಿನ್ನೆಲೆಯ ಹಿಂದೆ ಯುದ್ಧ ನಡೆದಿದೆ. ಮಲ್ಲವರು ಮೊದಲು ಸಾಗರದ ಸಮೀಪ ಇರುವ ಕೆಳದಿ ಎಂಬಲ್ಲಿ ರಾಜ್ಯ ಸ್ಥಾಪಿಸಿ ಕೇರಿ ಬಿದಿರುನಲ್ಲಿ ಕೋಟೆ ಕೊತ್ತಲು ನಿರ್ಮಿಸಿ ರಾಜ್ಯಭಾರ ಮಾಡುತ್ತಿದ್ದರು. ಆಗ ಕವಲೇದುರ್ಗದ ಗಿರಿ ಪ್ರದೇಶ ತೊಲೆತಮ್ಮ ಮತ್ತು ಮುಂಡಿಗೆತಮ್ಮ ಎಂಬ ಪಾಳೆಗಾರ ಸಹೋದರರ ಸ್ವಾಧೀನದಲ್ಲಿತ್ತು. ಈ ಸಹೋದರರನ್ನ ಸೋಲಿಸಿದ ಮಲ್ಲವರು ಕವಲೇದುರ್ಗ ಕೋಟೆಯನ್ನು ವಶಕ್ಕೆ ಪಡೆದು ಭುವನಗಿರಿ ದುರ್ಗ ಎಂದು ಹೆಸರಿಟ್ಟು ಆಳ್ವಿಕೆ ನಡೆಸಿದರು. ಮಲ್ಲವ ವಂಶದಲ್ಲಿ ಪ್ರಖ್ಯಾತರಾದವರೆಂದರೆ ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮಾಜಿ ಮತ್ತು ರಾಣಿ ವೀರಮ್ಮಾಜಿ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದ ರಾಜರಾಮನಿಗೆ ಆಶ್ರಯ ನೀಡಿದ್ದು ಕವಲೇದುರ್ಗ ಸಂಸ್ಥಾನ ಎಂಬುದು ಇತಿಹಾಸ ಪುಟದಲ್ಲಿ ದಾಖಲಾಗಿದೆ. ಇದೇ ವಿಷಯವಾಗಿ ಮೊಘಲ್ ದೊರೆ ಔರಂಗಜೇಬನೊಂದಿಗೆ ಯುದ್ಧ ಮಾಡಿ ಗೆದ್ದ ಕೀರ್ತಿ ರಾಣಿ ಚೆನ್ನಮ್ಮಾಜಿ ಅವರಿಗೆ ಸಂದಿದೆ. 18ನೇ ಶತಮಾನದಲ್ಲಿ ಮೈಸೂರು ರಾಜ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ದಾಳಿಗೆ ಗುರಿಯಾಗಿ ಕವಲೇದುರ್ಗ ಸಾಕಷ್ಟು ನಾಶವಾಯಿತು. ಈ ಕೋಟೆಯನ್ನು 9ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ನಂತರ 14ನೇ ಶತಮಾನದಲ್ಲಿ ಚಲುವ ರಂಗಪ್ಪನಿಂದ ನವೀಕರಿಸಲ್ಪಟ್ಟಿತು. ಇದು ವಿಜಯನಗರ ಅರಸರ ಸಾಮಂತರಾಗಿದ್ದು ಅದರ ಪತನದ ನಂತರ ಸ್ವತಂತ್ರರಾದ ಕೆಳದಿ ನಾಯಕರ ಭದ್ರಕೋಟೆಯಾಗಿತ್ತು. ವೆಂಕಟಪ್ಪ ನಾಯಕನು ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿ ಅದನ್ನು ಒಂದು ಅಗ್ರಹಾರವನ್ನಾಗಿಸಿದ ಮತ್ತು ಮತ್ತಿನ ಮಠ ಎಂಬ ಶೃಂಗೇರಿ ಮಠದ ಉಪಮಠ, ಒಂದು ಖಜಾನೆ, ಒಂದು ಕಣಜ, ಆನೆಗಳಿಗೆ ಗಜಶಾಲೆ, ಕುದುರೆಗಳಿಗಾಗಿ ಅಶ್ವಶಾಲೆ ಮತ್ತು ಕೊಳಗಳನ್ನು ನಿರ್ಮಿಸಿದನು. ಶಿಸ್ತಿನ ಶಿವಪ್ಪ ನಾಯಕನ ಕಾಲದ ಏತ ನೀರಾವರಿ ಪದ್ಧತಿ ಬಳಕೆಯ ಕುರುಹುಗಳು ಕವಲೇದುರ್ಗದಲ್ಲಿ ಈಗಲೂ ಕಾಣಬಹುದು. ದಟ್ಟ ಅರಣ್ಯದ ನಡುವೆಯೂ ಸುಮಾರು 1/2 ಎಕರೆ ಪ್ರದೇಶದಲ್ಲಿರುವ ಅರಮನೆ ಕಲ್ಲು ಕಂಬಗಳ ಆಸರೆ ಹೊಂದಿದೆ. ಅರಮನೆಗೆ ಈಗ ಆಕಾಶವೇ ಚಾವಣಿ, ಕಂಬಗಳು ಮತ್ತು ಮಣ್ಣಿನ ಗೋಡೆಗಳು ಮಾತ್ರ ಉಳಿದಿವೆ. ಕವಲೇದುರ್ಗ ಕೋಟೆಗೆ ಮೊದಲನೇ ಬಾರಿ ಆಗಮಿಸಿದ್ದೇನೆ. ಕರ್ನಾಟಕದ ನಾನಾ ಪ್ರವಾಸಿ ಸ್ಥಳಗಳನ್ನು ಸುತ್ತಿ ಬಂದಿದ್ದು ಇಂತಹ ಅನುಭವ ಇದುವರೆಗೂ ಎಲ್ಲೂ ದೊರೆತಿಲ್ಲ. ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯದಿಂದ ಮುಕ್ತವಾಗಿದೆ. ಕೋಟೆ ಅವಸನದತ್ತ ಸಾಗುತ್ತಿದ್ದು ಮುಂದಿನ ಪೀಳಿಗೆಗೆ ಸಂರಕ್ಷಿಸಬೇಕಾಗಿದೆ ಎಂದರು. ರಾಜ್ಯದ ಕಾಲದ ಅವಶೇಷಗಳು ಇಂದಿಗೂ ಜೀವಂತವಾಗಿದ್ದು ಈ ಪ್ರದೇಶದಲ್ಲಿ ಮಾಹಿತಿ ನೀಡಲು ಗೈಡ್ಸ್ ಅವಶ್ಯಕತೆ ಇದೆ. ವಾಹನಗಳನ್ನು ಪಾರ್ಕಿಂಗ್ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಬೇಕಾಗಿದೆ. ಪ್ರವಾಸಿಗರಿಂದ ಹಣ ಪಡೆದರೂ ಪರವಾಗಿಲ್ಲ, ಆದರೆ ಕುಡಿಯುವ ನೀರು, ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾಗಿದೆ ಎಂದರು. ಇದುವರೆಗೆ ಕೋಟೆಗೆ ಬಂದಿದ್ರಾ ನೀವು? ಹೇಗೆ? ಇಲ್ಲ, ಇದು ಪ್ರಥಮ ಬಾರಿಗೆ ಬರ್ತಾ ಇದ್ದೀನಿ. ಏನನ್ನಿಸ್ತು ಕೋಟೆ ಬಗ್ಗೆ? ಕೋಟೆ ಅಂದರೆ ಫಸ್ಟ್ ಮೊದಲ ಬಾರಿ ಬರುವುದ್ರೆ ಅಂದರೆ ನಾವು ನೋಡ್ತಾ ಹೋದೆ ಅಂದರೆ ಅಂದರೆ ಇಲ್ಲಿ ಅಂದರೆ ಏನು ಅಂದರೆ ಸಂರಕ್ಷಣೆ ಅಂತ ವಿಷಯದಲ್ಲಿ ಅಂತ ಕಾಣ್ತಾ ಇಲ್ಲ. ಆದರೆ ಅವಶೇಷಗಳು ಎಲ್ಲ ತುಂಬ ಒಳ್ಳೆ ಉಂಟು, ಅದನ್ನು ಅದರ ಅವಶೇಷಗಳು ಎಲ್ಲ ಒಳ್ಳೆ ಉಂಟು, ಅದನ್ನು ನಾವು ಅಂದರೆ ಮೇಂಟೈನ್ ಮಾಡಿದರೆ ಇನ್ನೂ ಒಳ್ಳೆ ಮಾಡ್ಬೋದು ಅಂತ ಅನಿಸ್ತಾ ಉಂಟು ನನಗೆ. ಇಲ್ಲಿ ಕುಡಿಯುವ ನೀರು, ಓಡಾಡಲಿಕ್ಕೆ ರಸ್ತೆ, ದಾರಿ ವ್ಯವಸ್ಥೆ ಈಗ ಉಂಟು. ಅಂದರೆ ಈಗ ಮುಂದಿನವ್ರು ಹೇಗೆ ಹೋಗ್ತಾರೆ ನಾವು ಹಾಗೆ ಹೋಗ್ತಾ ಇದ್ದೇವೆ. ಅಂದರೆ ಯಾರಾದ್ರು ಗೊತ್ತಿದ್ದವ್ರು ಇದ್ದರೆ ಸುಲಭ ಆಗ್ತದೆ, ಇಲ್ಲದಿದ್ದರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಹೇಗೆ ಹೋಗ್ಬೇಕಂತ ಕೆಲವ್ರು ಗೊತ್ತಿರುವುದಿಲ್ಲ. ಅದಕ್ಕೆ ಒಂದು ಮಾರ್ಗದರ್ಶಿಯಾಗಿ ಎಂತಾದರೂ ಅಲ್ಲೆಲ್ಲಿ ಎಂತಾದರೂ ಇದ್ದರೆ ಗೊತ್ತಾಗ್ತದೆ ಹೀಗೆ ಹೋಗಬೇಕು ಹೀಗೆ ಹೋಗಬೇಕು ಅಂತ. ಮತ್ತು ಅಲ್ಲೆಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಎಂತ ಸಹ ಇಲ್ಲ. ಈಗ ಪ್ರಥಮ ಬಾರಿ ಬರೋರು ಎಂತ ಎಂತಾದರೂ ಇರ್ಬೋದು ಅಂತ ಬಂದರೆ ಪಾಪ ಅವರಿಗೆ ಕಷ್ಟ ಆಗ್ತದೆ ಇಲ್ಲಿ. ಸೊ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕಾಗ್ತದೆ, ಮತ್ತು ಶೌಚಾಲಯ ಅದೊಂದು ಇದ್ರೆ ಒಳ್ಳೇದಾಗ್ತದೆ. ಇಲ್ಲದಿದ್ರೆ ಅಲ್ಲಲ್ಲಿ ಅಂದ್ರೆ ಎಲ್ಲ ಕಡೆ ಎಲ್ಲ ಗಲೀಜು ಮಾಡಿ ಹಾಕುದೆಲ್ಲ ಮಾಡಿದ್ರೆ ತುಂಬಾ ಎಲ್ಲ ಇದನ್ನು ನೋಡಿ ಆಗಿದೆ. ಅಂದ್ರೆ ಬ್ಯಾಂಗ್ಳೂರು, ಮೈಸೂರು, ನಿಮ್ಮ ಬೇಲೂರು, ಹಳೇಬೀಡು ಎಲ್ಲ ಪ್ಲೇಸ್ ನೋಡಿದ್ದೇವೆ. ಅಂದ್ರೆ ಈ ಇಷ್ಟು ಹತ್ತಿರ ಇದ್ದು ಈ ಒಂದು ಪ್ಲೇಸ್ ನೋಡ್ಲಿಲ್ಲ ನಾವು.
ನೋಡುವಂತ ಬಂದಿದ್ದೇವೆ. ಇಲ್ಲಿ ಕೋಟೆ ನೋಡಿದ ನಂತರ ನಿಮ್ಗೆ ಏನು ಅನಿಸ್ತಾ ಇದೆ? ಕೋಟೆ ನೋಡಿದ ನಂತರ ಭಾರಿ ಬಂದು ನಮ್ಮ ಕರ್ನಾಟಕದ ಒಂದು ಭಾರಿ ಒಂದು ಭಾರಿ ಒಂದು ಹಸಿರು ಅಂದರೆ ಕಾಡು ಮರಗಳೆಲ್ಲ ನೋಡಬೇಕಂತ ಹೇಳಿದರೆ ಈ ಗುಡ್ಡದ ಮೇಲೆ ಬಂದು ಎಲ್ಲ ನೋಡುವಂಥ ಸೌಂದರ್ಯ ಎಲ್ಲ ಭಾರಿ ಒಳೆದುಂಟು. ಪೇಟೆಯಲ್ಲೆಲ್ಲ ನೋಡಿದರೆ ಇಡೀ ನಮ್ಮ ಎಲ್ಲಿ ನೋಡಿದ್ರು ಬಿಲ್ಡಿಂಗೇ, ಎಲ್ಲಿ ನೋಡಿದ್ರು ಶಬ್ದ ಮಾಲಿನ್ಯ ಇದೆಲ್ಲ ಬರ್ತದೆ. ಇಲ್ಲಿ ನೋಡುವಾಗ ಎಲ್ಲ ಮರಗಿಡಗಳು ಮತ್ತು ಬೀಳು ಇದರ ಒಳ್ಳೆ ಗಾಳಿ ಎಲ್ಲ ನೋಡಬೇಕಂತ ಹೇಳಿದರೆ ಇಲ್ಲಿ ಬರಬೇಕು. ಇಲ್ಲಿ ಏನೇನು ನೋಡಿದ್ರಿ ನೀವು ಕವಲೇದುರ್ಗದ ಕೋಟೆಯಲ್ಲಿ? ಅಲ್ಲ ಕೋಟೆಯಲ್ಲಿ ಅಂದರೆ ಕೋಟೆ ಮತ್ತು ಇಲ್ಲಿ ಇಲ್ಲಿ ಅದೇ ಬೇರೆ ಬೇರೆ ಭಾರಿ ಹಿಂದಿನ ಕಾಲದಿಂದ ಕಟ್ಟಿಸಿದಂಥ ಕೆಲವು ಕೋಟೆಯದು ಕೆಲವು ಕಂಬಗಳೆಲ್ಲ ಎಲ್ಲ ಕೋಟೆಗಳು ಎಲ್ಲ ಬಿದ್ದು ಹೋಗಿ ಖಾಲಿ ಕಂಬಗಳು ಇದೆಲ್ಲ ಮಾತ್ರ ಕಾಣ್ತಾ ಇದೆ. ಮತ್ತು ಅಲ್ಲಿ ಇದುಂಟು ಕೆರೆ ಉಂಟು ಮತ್ತು ಕೋಟೆಯದ್ದೆಲ್ಲ ಫೌಂಡೇಶನ್ ಮತ್ತು ಫೌಂಡೇಶನ್ ಅದು ಗೋಡೆ ಗಿಡೆ ಎಲ್ಲ ಇದುಂಟು. ಅಲ್ಲಿ ಬಿಲ್ಡಿಂಗ್ ಇಲ್ಲಿ ಯಾವುದಿಲ್ಲ, ಎಲ್ಲ ಸಮ ಎಲ್ಲ ಬಿದ್ದು ಹೋಗಿದೆ ಕೆಲವು. ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನು ಆಗ್ರಹ ಮಾಡ್ತೀರಿ, ಏನು ಬೇಕು ಇಲ್ಲಿ ವ್ಯವಸ್ಥೆಗಳು ಏನು ಬೇಕು? ಅಲ್ಲಿ ವ್ಯವಸ್ಥೆಗಳು ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಕರೆಂಟ್ ಗಿರೆಂಟ್ ಕರೆಂಟ್ ಎಲ್ಲ ಯಾವುದಿಲ್ಲ, ಇಲ್ಲಿ ಸೋಲಾರ್ ಗಿಲ್ಲರ್ ಯಾವುದು ಇಲ್ವಾ ಅಂತ ಕಾಣ್ತದೆ ನನಗೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ವೆಂಕಟಾಚಲಯ್ಯ ಇಂದು ಬೆಳಿಗ್ಗೆ ದೈವಾಧೀನರಾಗಿದ್ದಾರೆ. 90 ವರ್ಷದ ವೆಂಕಟಾಚಲ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಈ ಹಿನ್ನೆಲೆ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಬುಧವಾರ ಬೆಳಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ. ವೆಂಕಟಾಚಲಯ್ಯ ಅವರು ನಿಧನಗೊಂಡಿರುವ ಬಗ್ಗೆ ಅವರ ಪುತ್ರ ವೀರಚಲಯ್ಯ ಖಚಿತಪಡಿಸಿದ್ದಾರೆ. ಎಂಎನ್ ವೆಂಕಟಾಚಲಯ್ಯ ಎಂದೇ ಖ್ಯಾತರಾದ ಮನೆಪಲ್ಲಿ ನಾರಾಯಣರಾವ್ ವೆಂಕಟಾಚಲಯ್ಯ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದ ಎರಡನೆಯ ಕನ್ನಡಿಗರು. 18 ತಿಂಗಳು ದೀರ್ಘಕಾಲ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ನಂತರ ರಾಷ್ಟ್ರೀಯ ಹಕ್ಕುಗಳ ಆಯೋಗ ಮತ್ತು ಸಂವಿಧಾನ ತಿದ್ದುಪಡಿ ವಿಮರ್ಶೆ ಆಯೋಗಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು.